ಹೇಮಾವತಿ ನದಿ ನೀರು ಶಿರಾಕಡೆ ಶಾಸಕರಿಂದ ಚಾಲನೆ. ತುಮಕೂರು ನಾಲಾ ವಲಯದ ಪಟ್ರವತನಹಳ್ಳಿ ಬಳಿಯ 106ನೇ ಎಸ್ಕೇಪ್ ಗೇಟ್ ಮೂಲಕ ಕಳ್ಳಂಬೆಳ್ಳ ಶಿರಾಕಡೆಗೆ ಹೇಮಾವತಿ ನೀರು ಹರಿಯಲು ಆರಂಭಗೊಂಡ ಹಿನ್ನೆಲೆಯಲ್ಲಿ ಇಂದು ಶಾಸಕ ರಾಜೇಶ್ ಗೌಡ ಭೇಟಿ ನೀಡಿ ಚಾಲನೆ ನೀಡಿದರು. ಪ್ರಸಕ್ತ ವರ್ಷ ಗೊರೂರು ಜಲಾಶಯ ಭಾಗದಲ್ಲಿ ಹೆಚ್ಚು ಮಳೆಯಾಗುತ್ತಿದ್ದು ಯಥೇಚ್ಛ ನೀರು ಕೂಡ ಇದೆ. ಈ ವರ್ಷ ನಮಗೆ ನೀಡಬೇಕಾದ ನೀರನ್ನ ಪಡೆದೇ ತೀರಬೇಕಿದೆ. ಶಿರಾ ಕಳ್ಳಂಬೆಳ್ಳ ಕೆರೆಗಳಷ್ಟೇ ಅಲ್ಲದೆ ಮೊದಲೂರು ಕೆರೆಯನ್ನು ತುಂಬಿಸಲು ಈ ಭಾಗದ ಸಂಸದರು ಸೇರಿದಂತೆ ಜಿಲ್ಲಾ ಸಚಿವರು ಸಹಕಾರದಿಂದ ಈ ವರ್ಷ ತುಂಬಿಸೋದಾಗಿ ಡಾಕ್ಟರ್ ರಾಜೇಶ್ ಗೌಡ ವಿವರಿಸಿದರು. ಆದರೆ ಮಾಜಿ ಸಚಿವರಾಗುವ ಮುನ್ನ ಚಿಕ್ಕನಾಗನಹಳ್ಳಿ ಶಾಸಕ ಮಾಧುಸ್ವಾಮಿ ಮೊದಲೂರು ಕೆರೆಗೆ ನೀರನ್ನು ಹರಿಸಿದ್ರೆ ಅವರನ್ನ ಕ್ರಮ ಕೈಗೊಳ್ಳದಾಗಿ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಇದು ಬಿಜೆಪಿ ಶಾಸಕರ ನಡುವೆ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಿತ್ತು. ಶಿರಾ ಉಪಚುನಾವಣೆಯಲ್ಲಿ ಬಿಜೆಪಿ ಶಾಸಕ ರಾಜೇಶ್ ಗೌಡ ಗೆಲುವು ಸಾಧಿಸಿದ್ದಾರೆ. ಮಧುರೂರು ಕೆರೆಗೆ ನೀರನ್ನು ಬಿಡ್ತೇವೆ ಅಂತಾನೆ ಹೇಳಿ ಜನರಲ್ಲಿ ಮತವನ್ನು ಹಾಕಿಸಿಕೊಂಡಿದ್ದಾರೆ. ಅದನ್ನು ಸ್ವತಃ ಯಡಿಯೂರಪ್ಪ ಹಾಗೆ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ. ಇಂತಹ ಸಂದರ್ಭದಲ್ಲಿ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಮಾತನ್ನು ತಪ್ಪಿಸುವ ದೃಷ್ಟಿಯಿಂದ ಮಾಧುಸ್ವಾಮಿ ಕೆಲಸ ಮಾಡಿದ್ದಾರೆ ಅನ್ನೋ ಆಕ್ರೋಶ ವ್ಯಕ್ತವಾಗಿದೆ. ಜೊತೆಗೆ ರಾಜೇಶ್ ಗೌಡ ಇದೀಗ ಮೊದಲೂರು ಕೆರೆಗೂ ಸಹ ನೀರನ್ನು ಹರಿಸ್ತವೆ ಅನ್ನೋದ್ರ ಮೂಲಕ ಮಾಧುಸ್ವಾಮಿ ವಿರುದ್ಧ ತೊಡೆ ತಟ್ಟಿ ನಿಂತಿದ್ದಾರೆ. ಕರ್ನಾಟಕ ನ್ಯೂಸ್, ಶಿರಾ. ಏನು ಹೇಮಾವತಿಯಿಂದ 0.89 ಟಿಎಂಸಿ ನೀರು ಅಲೋಕೇಷನ್ ನಮ್ಮ ಶಿರಾ ಮತ್ತು ಕಳ್ಳಂಬೆಳ್ಳ ಕೆರೆಗೆ ಇದೆ. ಇದಕ್ಕೆ ಅನುಗುಣವಾಗಿ ಇವತ್ತು ಸರ್ಕಾರ, ಜಿಲ್ಲಾಡಳಿತ ಇವತ್ತು ಹೇಮಾವತಿಯಿಂದ ಪಟ್ಟಣವತ್ನಹಳ್ಳಿ ಈ ಒಂದು ಕೆನಾಲ್ ಮೂಲಕ ಕಳ್ಳಂಬೆಳ್ಳಗೆ ಅಧಿಕೃತವಾಗಿ ನೀರು ಹರಿಸಿರ್ತಕ್ಕಂಥದ್ದು. ಈ ಬಾರಿ ವಿಶೇಷ ಏನು ಅಂತ ಹೇಳಿದರೆ ಯಥೇಚ್ಛವಾಗಿ ಮಳೆ ಎಲ್ಲ ಕಡೆ ಭಾಳ ಸುದಿಷ್ಟವಾಗಿ ಬರ್ತಾ ಇರ್ತಕ್ಕಂಥದ್ದು. ಇವತ್ತು ಹೇಮಾವತಿ ಡ್ಯಾಮ್ ಕೂಡ ಕೇವಲ ಇನ್ನು 2 ಅಡಿ ಇದೆ ತುಂಬಲಿಕ್ಕೆ ಇರ್ತಕ್ಕಂಥದ್ದು ಇವತ್ತು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ವಿಶೇಷ ಏನು ಅಂತ ಹೇಳಿದರೆ ಇಷ್ಟು ಬೇಗನೆ ಈ ಒಂದು ಜುಲೈ ಅಂತ್ಯದ ಒಳಗೆ ಈ ಒಂದು ಪಟ್ರವತ್ನಹಳ್ಳಿ ಕೆನಲ್ ಮೂಲಕ ನಮ್ಮ ಕಳ್ಳಂಬೆಳ್ಳ ಮತ್ತು ಶಿರಾ ಕೆರೆಗೆ ನೀರು ಬಳಸ್ತಕ್ಕಂಥದ್ದು ಇದೇ ಮೊದಲು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲಾಡಳಿತ, ಸರ್ಕಾರ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲು ಬಯಸ್ತೇನೆ. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸಾಹೇಬರನ್ನು ನಾವೆಲ್ಲರೂ ಕೂಡ ಭೇಟಿಯಾಗಿ ಕಳ್ಳಂಬೆಳ್ಳ ಕೆರೆ ಒಂದು ನಿರ್ದಿಷ್ಟ ಮೊತ್ತ ತಲುಪಿದ ಮೇಲೆ ಮೊದಲೂರು ಕೆರೆಗೆ ನೀರು ಹರಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರದ ಅನುಮೋದನೆಯೊಂದಿಗೆ ಖಂಡಿತವಾಗಿ ಚುನಾವಣೆಯಲ್ಲಿ ಕೊಟ್ಟಂತ ಮಾತನ್ನು ನೀವು ಉಳಿಸ್ಕೊಂತೀರಾ? ಹಾಗಾರೆ ಖಂಡಿತವಲ್ಲ, ಚುನಾವಣೆಗೆ ನಾವೇನು ಕಡೆ ಬಾರಿ ಮಾತು ಕೊಟ್ಟಿದ್ದು ಮುಖ್ಯಮಂತ್ರಿ ಸಾಹೇಬರು ಮಾತು ಕೊಟ್ಟಿದ್ರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರು ಆದಂಥ ಯಡಿಯೂರಪ್ಪ ಸಾಹೇಬರು ಏನು ಮಾತು ಕೊಟ್ಟಿದ್ರೋ ಮಾತಂತೆ ಇವತ್ತು ನಡ್ಕೊಂಡಿದ್ದಾರೆ. ಕಳ್ಳ ಏನು ಮದ್ದೂರು ಕೆರೆಗೆ ನೀರು ಹರಿಸಿದ್ದಾರೆ. ಈ ಬಾರಿ ಕೂಡ ವಿಶೇಷತೆ ಏನು ಅಂತ ಹೇಳಿದರೆ ಬಸವರಾಜ ಬೊಮ್ಮಾಯಿ ಸಾಹೇಬ್ 2009 ಈ ಒಂದು ಮದ್ದೂರು ಕೆರೆಗೆ ಕುಡಿಯ ನೀರಿನ ಸಲುವಾಗಿ ಒಂದು ಕೇಂದ್ರದ ನಿಯೋಗ ಜೊತೆಗೆ ಆ ಒಂದು ಸಮಯದಲ್ಲಿ ಅವರು ಜಲಸಂಪನ್ಮೂಲ ಸಚಿವರವರು ಬಸವರಾಜ ಬೊಮ್ಮಾಯಿ ಸಾಹೇಬ್ ಒಂದು ತಂಡವನ್ನು ಕರೆದುಕೊಂಡ್ಬಂದಿದ್ರು ಇಲ್ಲಿ. ಆ ತಂಡದಲ್ಲಿ ನಮ್ಮ ತಿಪ್ಪಾರೆಡ್ಡಿಯವರು, ಚಿತ್ರದುರ್ಗ ಶಾಸಕರು ಕೂಡ ಇದ್ದರು. ತದನಂತರ ಈ ಒಂದು ಇಲ್ಲೊಂದು ಬಂದು ಒಂದು ವಿಶ್ಲೇಷಣೆಯನ್ನು ಮಾಡಿ ಸ್ಥಳವನ್ನು ಪರಿಶೀಲನೆ ಮಾಡಾದಮೇಲೆ, ಕೆರೆಯನ್ನು ಪರಿಶೀಲನೆ ಮಾಡಾದಮೇಲೆ ಇದು ಕುಡಿಯೋ ನೀರಿಗೆ ನೀರು ಕೊಡ್ತಕ್ಕಂಥದ್ದು ಯೋಗ್ಯವಾದಂತಹ ಒಂದು ಕೆರೆಯದೇ ಅಂತ ಹೇಳಿಬಿಟ್ಟು ತೀರ್ಮಾನ ಮಾಡಿ ಕರ್ನಾಟಕ ಸರ್ಕಾರ, ಅಂದಿನ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಖುದ್ದು ನಮ್ಮ ಬಸವರಾಜ ಬೊಮ್ಮಾಯಿ ಸಾಹೇಬರು ಅಂದಿನ ನೀರಾವರಿ ಮತ್ತು ಜಲಸಂಪನ್ಮೂಲ ಸಚಿವರು ಖುದ್ದು ಅವರೇ ದೆಹಲಿಗೆ ಹೋಗಿ ಒಂದು ಪ್ರಸ್ತಾಪವನ್ನು ಕೊಟ್ಟು ಬಂದಿದ್ದರು. ಈ ಒಂದು ಮದ್ದೂರು ಕೆರೆಗೆ ನೀರಿಸತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕಾಗಿದೆ. ಯಾಕೆಂದರೆ ಒಂದು ಬರಪೀಡಿತ ಪ್ರದೇಶ, ಇದು ಅಂತರ್ಜಲ ವೃದ್ಧಿಯಾಗಿ ಸುಮಾರು 30-40 ಹಳ್ಳಿಗಳಿಗೆ ಇದು ಉಪಯುಕ್ತ ಆಗ್ತಿದೆ ಅಂತಕ್ಕಂಥ ಒಂದು ಮಾಹಿತಿ ಕೊಟ್ಟು ಬಂದಿದ್ದರು. ನಮಸ್ಕಾರ. ಈಗಾಗಲೇ ನಿಮ್ಮನ್ನು ಉದ್ದೇಶ ಮಾತಾಡಿರ್ತಕ್ಕಂಥ ನಮ್ಮ ಕ್ಷೇತ್ರದ ಶಾಸಕರು, ನನ್ನ ಸ್ನೇಹಿತರಾಗಿರ್ತಕ್ಕಂಥ ರಾಜೇಶ್ ಗೌಡ್ರವರೇ, ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳೇ, ಸ್ನೇಹಿತರೆ, ಮಾಧ್ಯಮ ಮಿತ್ರರೇ, ಇವತ್ತು ಒಳ್ಳೆಯ ಶುಭದಿನ ನಮಗೆಲ್ರಿಗೂ. ಯಾಕಂದರೆ ಇವತ್ತು ಮಂತ್ರ ರಾಘವೇಂದ್ರ ಸ್ವಾಮಿಯವರ ಒಂದು ಕೃಪಾಪೋಷ ಇವತ್ತು ನಮಗೆ. ನಾವು ಮೊದಲೇ ಅಂದ್ಕೊಂಡಿದ್ವಿ, ಮೊದಲು ಹೋರಾಟ ಮಾಡಬೇಕಾಯ್ತು ನಾವು ನೀರು ತರಬೇಕಾದ್ರೆ, ಶಿರಾ ಮತ್ತು ಕಳ್ಳಂಬೆಳ್ಳ ಮೊದಲವ್ರಿಗೆ ಹೋರಾಟ ಮಾಡಬೇಕಾಯ್ತು. ಇವತ್ತು ನಮ್ಮ ಸರ್ಕಾರ ಬಂದಮೇಲೆ, ಇವತ್ತು 2ನೇ ವರ್ಷ ತುಂಬಿದ ಮೇಲೆ, ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಹಿರಿಯರು, ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಮೊನ್ನ ಉಪಚುನಾವಣೆಯಲ್ಲಿ ಏನು ವಾಗ್ದಾನ ಕೊಟ್ಟಿದ್ದರು, ಮೊದಲು ಕೆರೆ ನೀರು ಬಿಡ್ತೀನಿ ಅಂತ ಹೇಳಿದರು, ಅದರಂತೆ ನಡ್ಕೊಂತ ಯಾರಾದರೂ ಮುಖ್ಯಮಂತ್ರಿ ಇದ್ದರೆ ಯಡಿಯೂರಪ್ಪನವರು. ಈಗ ಮೊನ್ನೆ
ನಮ್ಮ ನೂತನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಅವರಿಗೆ ಈ ನೀರಾವರಿ ಬಗ್ಗೆ ಅನುಭವ ಇದೆ ಏಕೆಂದರೆ ಅವರು ಹಿಂದೆ ಜಲಸಂಪನ್ಮೂಲ ಸಚಿವರಾಗಿ ಅನೇಕ ನೀರಾವರಿ ಕೆಲಸಗಳನ್ನು ಮಾಡಿದ್ದಾರೆ ನಮ್ಮ ಜಿಲ್ಲೆ ಮತ್ತು ನಮ್ಮ ತಾಲೂಕಿನ ಕಷ್ಟ ಅವರಿಗೂ ಗೊತ್ತಿದೆ ಹಿಂದೆ 2009 ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮೊದಲೂರು ಕೆರೆಗೆ ನೀರು ಬಿಡಬೇಕಂತೇಳಿ ಕುಡಿಯೋ ನೀರಿಗೆ ಅಂತೇಳಿ ಒಂದು ಸಚಿವ ಸಂಪುಟ ಅನುಮೋದನೆ ಇರತಕ್ಕಂಥ ಮೊದಲನೇ ದಿವಸ ಅವತ್ತು ನವೆಂಬರ್ 10 ಅಂತ ಕಾಣುತ್ತೆ 9ನೇ ತಾರೀಕು ಮಾಡಿದರು ನಮಗೆ ಅವತ್ತೆಲ್ಲ ಖುಷಿ ಆಯಿತು ಈಗ ಮೊನ್ನೆ ನಮ್ಮ ಉಪಚುನಾವಣೆಯಲ್ಲಿ ಮೊದಲು ಕೆರೆ ನೀರನ್ನು ಹರಿಸಿದ್ದೀವಿ ಈಗಾಗಲೇ ಮಾತಾಡ್ತಿದ್ದೆ ಇವತ್ತು ಸಂದರ್ಭ ಸರಿಯಿಲ್ಲ ಏಕೆಂದರೆ ನಮ್ಮ ಕ್ಷೇತ್ರದ ಮಾಜಿ ಸಚಿವರಾಗಿರ್ತ ಹುಟ್ಟಹಬ್ಬ ಇವತ್ತು ಅವ್ರಿಗೆ ಏಕೆಂದರೆ ನಾವು ಅವ್ರ ಹುಟ್ಟಹಬ್ಬ ದಿವಸ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅವರು ಇನ್ನೂ 100 ವರ್ಷ ಬಾಳಲಿ ಅಂತೇಳಿ ಆ ಪರಮಾತ್ಮನ ಆಶಿಸ್ತೀನಿ ಇವತ್ತು ಏಕೆಂದರೆ ನಾವು ಸುಳ್ಳು ಹೇಳ್ಕೊಂಡು ರಾಜಕಾರಣ ಮಾಡ್ಕೊಂಡು ಬಂದ್ರಲ್ಲ ನಾವು ಯಾರನ್ನು ನಮ್ಮ ಅನಂತರಾಮ್ ಬರ್ತಿದ್ದು ಹೇಳ್ತಿದ್ರು ಅಲ್ಲಿ ಊಟ ತಿಂಡಿ ತಿಂತಾಗ ಎಲ್ಲರೂ ನೀವೆಲ್ಲ ಇದ್ರಿ ನಮಗೆ ಸುಳ್ಳು ಹೇಳೋದು ಬರಲ್ಲಪ್ಪ ನೀವು ಕಲ್ತಿಲ್ಕೊಳ್ಳೋಣ ಅಂದ್ರೆ ಇಲ್ಲಪ್ಪ ನಾನು ಕಲಿಯೋದಿಲ್ಲ ಸುಳ್ಳು ಹೇಳೋದು ಏನೈತೆ ಅದು ಹೇಳ್ತೀವಿ ನಾವು ಅಂತ ಮೊನ್ನೆ ನಾನು ಮತ್ತು ನಮ್ಮ ಶಾಸಕ ರಾಜೇಶ್ ಗೌಡರು ನಮ್ಗೆ ಯಾವಾಗಲೂ ಚಿಂತೆ ಮೊನ್ನೆ ನಮ್ಮ ಜಿಲ್ಲಾ